ಚೇರ್ಮನ್ ಮಾಡಿದ ನಮ್ಮ ಜನಪ್ರಿಯ ಶಾಸಕರಿಗೆ ಮತ್ತು ನಮ್ಮ ಕೆಜಿಎಫ್ ಶಾಸಕಿಯಾದ ರೂಪಕಳ ಶಶಿಧರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇದಕ್ಕೆ ಸಹಕಾರ ಮಾಡಿದ ನಮ್ಮ ಬೈರತಿ ಸುರೇಶ್ ಅಣ್ಣವರಿಗೂ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಸಿದ್ದರಾಮಣ್ಣವ್ರಿಗೂ, ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ನಮ್ಮ ಶಾಸಕರ ಮಾತಿಗೆ ಬೆಲೆ ಕೊಟ್ಟು ನನ್ನ ಅಧ್ಯಕ್ಷರಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಅದೇ ಥರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ. ಮತ್ತು ಈ ಭಾಗದ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಗೂ, ನಮ್ಮ ಬಂಗಾರಪೇಟೆಯ ಪುರಸಭಾ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತೇನೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಶಾಸಕರು ಹೇಳಿದಾಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಆಫೀಸಿಯಲ್ ಮೀಟಿಂಗ್ ಕರೆದು ಶಾಸಕರಿಗೆ ಸಲಹೆ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಂತೇಳಿ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂತ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಕೊಡೆ. ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂತ ಬ್ಯಾಲಳ್ಳಿ ಗೋವಿಂದ್ ಗೌಡರು, ಸಹೋದರಿ ರೂಪಕಲ ಶಶಿಧರವರು ಸೇರಿ ಮೊದಲ ಬಾರಿಗೆ ಗೋಪಾಲರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ ಅಧ್ಯಕ್ಷ ಮಾಡಿಕೊಡೋದಕ್ಕೆ ನಾವಿಬ್ಬರು ಕೂಡ ಸರ್ವಸಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಮೊದಲನೇ ಬಾರಿ ನಾವು ಗೋಪಾಲರೆಡ್ಡಿ ಅವರನ್ನು ಮಾಡಿದ್ದೇವೆ. ಎರಡನೇ ಅವಧಿ ಕೂಡ ಶ್ರೀನಿವಾಸ ಅವರನ್ನ ಇದೇ ಜವಾಬ್ದಾರಿಯೊಂದಿಗೆ ನಾವಿಬ್ಬರು ಸೇರಿ ಅಧ್ಯಕ್ಷರನ್ನಾಗಿ ಮಾಡ್ತೇವೆ. ಇವತ್ತು ಈ ಕೆಡಿಎಯಲ್ಲಿ ಬಹಳಷ್ಟು ಸವಾಲಿಟ್ಟಿದ್ದಾರೆ. ಇವತ್ತು ಪಟ್ಟೆಬೆಲೆಯಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳಿ ಜಮೀನನ್ನು ಖರೀದಿ ಮಾಡಿ 50-50 ಮಾಡಲು ತಗೊಂಡು ಬಹಳ ವರ್ಷ ಕಳೆದಿದ್ರು ಕೂಡ ನಿವೇಶ ಕೂಡ ಹಾಕಿ ಹೊಸದಾಗಿ ಕೂಡ ನಿವೇಶನ ಮಾಡಬೇಕು. ಈ ಕೆಡಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕನಾಗಿರ್ತಕ್ಕಂತ ಗೋಪಾಲ್ ರೆಡ್ಡಿ ಅವರಿಗೆ ಇವತ್ತು ಅವಕಾಶವನ್ನ ಸರ್ಕಾರ ಮಾಡಿಕೊಡ. ನಾನು ಹೇಳ್ತೇನೆ ಇವತ್ತು ಗೋಪಾಲ್ ರೆಡ್ಡಿ ಅವರಿಗೆ ಕೆಜಿಎಫ್ ಬಂಗಾರಪೇಟೆ ಎರಡನ್ನು ಕೂಡ ಸಮಾನಾಗಿ ನೋಡಬೇಕು. ಇಲ್ಲಿ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ, ಇವತ್ತು ಕಡ ಈ ಒಂದು ಕಚೇರಿ ಕನ್ನಡವನ್ನ ಸ್ಥಾಪನೆ ಮಾಡಬೇಕು, ಏನು ಬಡಾವಣೆಗಳಿದೆ ಆ ಬಡಾವಣೆ ಅಭಿವೃದ್ಧಿ ಮಾಡಿ ಆ ನಿವೇಶನ ಕೊಡಬೇಕು. ಇದರೊಟ್ಟಿಗೆ ಎಲ್ಲೆಲ್ಲಿ ಸಿ ಎ ನಿವೇಶನ ಇದೆ ಅವಳನ್ನು ಗುರುತು ಮಾಡಿ ಸಂಬಂಧಪಟ್ಟವರಿಗೆ ಅದನ್ನ ಕೊಡಬೇಕು. ಇದರೊಟ್ಟಿಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸರ್ಕಾರ BML ನಗರ ವ್ಯಾಪ್ತಿಯಲ್ಲಿ 295 ಎಕರೆಯನ್ನ ಟೌನ್ಶಿಪ್ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆ ಟೌನ್ಶಿಪ್ ಪಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಮ್ಮ ಕಮಿಷನರ್ ಅವರು ಅಧ್ಯಕ್ಷರು ಇಬ್ಬರೂ ಸೇರಿ ಮಾಡಬೇಕು. ಇವರೊಟ್ಟಿಗೆ ನಾನು ಮತ್ತು ರೂಪಕಲಾರವರು ಎಲ್ಲ ಮುಖಂಡರು ಒಟ್ಟಿಗೆ ಇರ್ತೇವೆ, ಸಾಥ್ ಕೊಡ್ತೇವೆ. ನಿಮ್ಮ ಕಾಲಾವಧಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಟೌನ್ಶಿಪ್ ಅನ್ನು ಮಾಡ್ತಕ್ಕಂಥದ್ದನ್ನ ನಿಮ್ಮ ಹೆಗಲದಲ್ಲಿದೆ, ಅದನ್ನು ಮಾಡಬೇಕು ಅಂತ ಹೇಳೋದು ಇಚ್ಛೆ ಪಡ್ತೇನೆ. 692 ಎಕರೆಯಲ್ಲಿ ನಾವು ಕೈಗಾರಿಕಾ ವಲಯ ಅಂತೇಳಿ ಒಂದು ಸರ್ಕಾರದಿಂದ ಜಮೀನನ್ನು ಪಡ್ಕೊಂಡಿದ್ದೇವೆ. ಏನಪ್ಪ ಕೈಗಾರಿಕಾ ವಲಯ ಅಂದ್ರೆ ಅದನ್ನ PPP ಮಾಡಲಲ್ಲಿ ಇವತ್ತು ನಾವು ಯಾರೆಲ್ಲ ಇಲ್ಲಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಅವಕಾಶ ಇದೆ ಅವರೆಲ್ಲರನ್ನೂ ಆಹ್ವಾನ ಮಾಡಿ ಅವ್ರಿಗೆ ಬೇಕಾಗುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರಿನ ಸೌಕರ್ಯ, ಹೆರಡು ಸೌಕರ್ಯ, ಹೀಗೆ ಎಲ್ಲವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿ ಅನುಕೂಲವನ್ನು ಒದಗಿಸಿಕೊಟ್ಟು ಆ ಮೂಲಕ ಕೆಜಿಎಫ್ ಬಂಗಾರಪೇಟೆಯನ್ನ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ
ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಒಂದು ರಾಜ್ಯದ ನಗರಾಭಿವೃದ್ಧಿ ಸಚಿವ ಸುರೇಶ್ ಅವರು, ಮತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿದವರು, ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟು ಈ ಒಂದು ಜಿಲ್ಲೆಯಲ್ಲಿ ಕೆಜಿಎಫ್ ಬಂಗಾರಪಡೆಯ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಇವತ್ತು ಅಧಿಕಾರ ಬರ್ತದೆ, ಅಧಿಕಾರ ಬಂದಾಗ ನಾವು ಅಧಿಕಾರವನ್ನ ಜನರ ಹಿತಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಎಲ್ಲ ಬಂಧುಗಳ ಈ ಭಾಗದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬರು ಕೂಡ ಮೂಲಭೂತ ಸೌಕರ್ಯಗಳ ಕೊಡತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಗೋಪಾಲ್ ರೆಡ್ಡಿ ಅವರು ಯಾವುದೇ ಹಣ ಅಂತಸ್ರಿಗಿಲ್ಲ, ಅಧಿಕಾರ ತಗೊಂಡಿಲ್ಲ. ನಾನು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೇನೆ. ಇದರ ಒಟ್ಟಿಗೆ ಅಧಿಕಾರ ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಬಹುದು ಅಂತೇಳಿ ಅವರವತ್ತು ಬಯಸಿಲ್ಲ. ಸತ್ಯ ಹೇಳ್ತೇನೆ, ನನ್ನ ಗೋಪಾಲ್ ರೆಡ್ಡಿ ಅವರು ಯಾವತ್ತು ಕೂಡ ನನಗೆ ಕೇಳಿ ಅಧ್ಯಕ್ಷರ ಮಾಡಿ ಅದನ್ನು ಕೇಳಲಿಲ್ಲ. ಪಕ್ಷ, ಅವರ ಹಿರಿತನ, ಅವರ ಸಮಾಜ ಸೇವೆ ಅದನ್ನು ಗುರುತಿಸಿಕೊಂಡಿದೆ ಹೊರತು ಯಾರೋ ಬಲವಂತಕ್ಕಾಗಲಿ ಯಾರೋ ಒತ್ತಡಕ್ಕಾಗಲಿ ಅವ್ರಿಗೆ ಪದವಿ ಸಿಕ್ಕಿಲ್ಲ. ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿ. ಬಂಧುಗಳೇ, ಇಷ್ಟು ಹೇಳ್ತೀನಿ, ಗೋಪಾಲ ರೆಡ್ಡಿ ಅವರಿಗೆ ಬಹಳ ಆಸಕ್ತಿ ಇದೆ. ನಿಮ್ಮ ಆಸಕ್ತಿಯನ್ನು ಕೆಜಿಎಫ್ ಮತ್ತು ಬಂಗಾರಪಡೆ ವ್ಯಾಪ್ತಿಯ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಬರ್ತಕ್ಕಂಥ ಬಡಾವಣೆಗಳು, ಆ ಬಡಾವಣೆಗಳ ಅಭಿವೃದ್ಧಿ, ಪಟ್ಟೆಬೆಲೆ ವೃತ್ತಿಯನ್ನು ನಾವು ಮಾಡಿದ್ದೀವಿ, ಆ ಬಡಾವಣೆಯನ್ನು ಮತ್ತೊಮ್ಮೆ ಅಭಿವೃದ್ಧಿಪಡಿಸಿ ಜನರಿಗೆ ಕೊಡ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಕಾಲದಲ್ಲಿ ಬಂಗಾರಪಡೆಯಲಾಗಲಿ ಕೆಜಿಎಫ್ ಅಲ್ಲ ಎಲ್ಲಾದರೂ ಒಂದು ಕಡೆ ನಿಮ್ಮ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಅದು ಇಚ್ಛೆ. ಯಾಕಂದ್ರೆ ಇವತ್ತಿನ ಬೆಲೆಗಳಲ್ಲಿ ಅನೇಕರ ಬಡವರಿಗೆ ನಿವೇಶನ ಖರೀದಿ ಮಾಡೋದು ತೊಂದರೆ ಆಗ್ತದೆ. ಕನಿಷ್ಠ ಪಕ್ಷ ಸರ್ಕಾರದಿಂದ ಬಡಾವಣೆ ಮಾಡಿದ್ರೆ ಕಡಿಮೆ ಬೆಲೆಯಲ್ಲಿ ನಿವೇಶನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಸ್ಥಳವನ್ನು ಗುರುತಿಸಿ ಆ ಸ್ಥಳವನ್ನ ಖರೀದಿ ಮಾಡಿ, ಖರೀದಿ ಮಾಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಡಂಬಡಿಕೆ ಮಾಡಿಕೊಂಡು ಇವತ್ತೇನು PPP ಮಾಡಲಿದೆ ಅದರ ಅನ್ವಯ ಆ ಮಾಲೀಕರಿಗೆ ಕೊಟ್ಟು ಉಳಿದಿದ್ದನ್ನ ಪ್ರಾಧಿಕಾರಕ್ಕೆ ಬಳಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒಂದು ಸಲಹೆಯನ್ನು ಕೊಡ್ತಾ, ಬಹುಶಃ ನಿಮಗೆ ಜೀವನದಲ್ಲಿ ಭಗವಂತ ಸೇವೆ ಮಾಡಲಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶವನ್ನ ತಾವೆಲ್ಲೇ ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು, ಎಲ್ಲರನ್ನೂ ವಿಶ್ವಾಸ ತಗೋಬೇಕು. ಸಹೋದರಿ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಅವ್ರನ್ನು ಕೂಡ ಅವ್ರು ಹೇಳಿದಂಥ ಕೆಲಸಗಳನ್ನ, ಅವರು ನಮ್ಮ ಈ ಬರ್ತಕ್ಕಂಥ ಎಲ್ಲ ಮುಖಂಡರನ್ನ ವಿಶ್ವಾಸ ತಗೊಂಡು ನೀವು ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ಆ ಭಗವಂತನಿಗೆ ಶಕ್ತಿ ಅಂತ ಕೊಡಲಿ ಹೇಳಿ ನನ್ನ ತಮಗೆ ಮತ್ತೊಮ್ಮೆ ಶುಭವಾಗಿ ಧಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.